ನಾವು ಇವತ್ತು ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ, ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ, ಇವತ್ತು ಚಿಕ್ಕಬಳ್ಳಾಪುರದ ಈ ಒಂದು ಉತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಆದರೆ ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರಿನೊಂದು ಹೆಸರಾಂತ ನಾಟಕ ತಂಡ ಬಂದು ನಾಟಕ ಮಾಡಲಿಕ್ಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಆ ನಾಟಕ ತಂಡ ಬರ್ತಾ ಇಲ್ಲ. ಆದರೆ ಕಾರ್ಯಕ್ರಮ ನಿಲ್ಲಬಾರದು ಅನ್ನೋ ಒಂದೇ ಉದ್ದೇಶದಿಂದ ಈ ವೇದಿಕೆಯಲ್ಲಿ ನಾಟಕ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನಾಲ್ಕು ಗಟ್ಟಿಮುಟ್ಟಾದ ಯುವಕರನ್ನು ಹಿಡ್ಕೊಂಡು ಒಂದು ನಾಟಕ ಮಾಡಲಿಕ್ಕೆ ಪ್ರಯತ್ನ ಬರ್ತಾ ಇದೆ ಬಂಧುಗಳೇ. ಈ ಮಾಡುವಂಥ ನಾಟಕದಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ಹೊಟ್ಟೆಗೆ ಹಾಕೊಂಡು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಮಾಡುವಂಥ ನಾಟಕ, ಓ ರಾಜ ನಿನಗೆ ಮರಣ. ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ. ಅದೇನಂತ ಹೇಳಿದ್ರೆ, ಈ ರಾಜರ ಯುಗ ಅಂತ್ಯ ಆಗುವಂತ ಸಮಯ, ಮೊಬೈಲ್ನ ಯುಗ ಆರಂಭ ಆಗುವಂತ ಸಮಯದಲ್ಲಿ ಆದ ಕತೆ ಇದು. ಆಗಿನ ರಾಜ ತ್ರಿಷ್ಟ ದಿಗ್ಗುಣ್ಣ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸತಕ್ಕಂತ ದಾಸಿ ಸೌಪರ್ಣಿಕೆಗೆ ಯಾವುದೋ ಒಂದು ವಿಷಗಳಿಗೆ ಇಲ್ಲಿ ಗರ್ಭದಾನ ಮಾಡಿರುತ್ತಾನೆ. ಇದನ್ನು ತಿಳಿದಂತ ಸೌಪರ್ಣಿಕೆ ತಂದೆ ಬಿದ್ದಲೆ ದೇವ, ಆಸ್ಥಾನಕ್ಕೆ ಬರುವ ಸನ್ನಿವೇಶವೇ ನಮ್ಮ ನಾಟಕ, ಓ ರಾಜ ನಿನಗೆ ಮರಣ. ಈ ನಾಟಕದ ಪಾತ್ರ ಮತ್ತು ಪರಿಚಯ. ತ್ರಿಷ್ಟ ದಿಗ್ಗುಣ ರಾಜನ ಪಾತ್ರದಲ್ಲಿ ದೀಪಕ್ ರೈ ಪಾಣಾಚೆ, ಬಿದ್ದಲೆ ದೇವನ ಪಾತ್ರದಲ್ಲಿ ಜೆ ಪಿ ತುಮಿನಾಡು, ಸೌಪರ್ಣಿಕೆ ಪಾತ್ರದಲ್ಲಿ ರಾಜೇಶ್ ಮುಗ್ಲಿ ವರ್ಕಾಡಿ, ಸಂಗೀತ ನಾಗಾರ್ಜುನ್ ಮಂಗಲ್ಪಾಡಿ. ಹಾಗೆ ಈ ನಾಟಕದ ಕತೆ, ಸಂಭಾಷಣೆ, ಗೀತ ರಚನೆ, ಹಿನ್ನೆಲೆ ಗಾಯನ ಹಾಗೂ ದಕ್ಷ ನಿರ್ದೇಶನ ನಾನೇ. ಎಲ್ಲಿಯೋ ಮ್ಯೂಸಿಕ್ ಬಡ್ಡಿ ಮಗ ಡೈರೆಕ್ಟ್ ರೆಸಲ್ಲಿ ಯಾರು ಕಾಮಿಡಿ ಮ್ಯೂಸಿಕ್ ಹಾಕಿದ್ದು ಎಲ್ಲಿದ್ದಾನೆ ಅವನು? ಕಾಣೋದಿಲ್ಲ ಇಷ್ಟು ಜನರ ಮಧ್ಯೆ. ಒಳ್ಳೆ ದಂಕಬುಸು ಮ್ಯೂಸಿಕ್ ಹಾಕ ಡೈರೆಕ್ಟರ್ ಹೆಸರು ಹೇಳುವಾಗ ಮಂಗ. ನಿರ್ದೇಶನ ಪ್ರಕಾಶ್ ಕೆ ತುಮಿನಾಡು. ಸ್ವಲ್ಪ ಜಾಸ್ತಿ ಐತಿ. ಈಗ ನಾಟಕ, ಓ ರಾಜ ನಿನಗೆ ಮರಣ. ಆಚೆ ನಡೆಯಲ್ಲ, ನಾನು ಸೈಡಲ್ಲಿ ಇದ್ದೇನೆ, ಹೇಳಿಕೊಡ್ತೇನೆ ಆಯ್ತಾ? ನಾನು ಕಾಣೋದಿಲ್ಲ ಜನರಿಗೆ, ಹೇಳಿಕೊಡ್ತೇನೆ. ಹೇಳಿದಾಗೆ ಮಾಡಿ, ಬನ್ನಿ ಬನ್ನಿ ರಾಜ, ರಾಜ ಬರಲಿ, ರಾಜ 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 ಬರಲಿ. ಓ ಮೈಕೆ ಮೂಸಲ, ನೀ ರಾಜನ? ಹೋಗ ರಾಜನ ಕರಿ, ಹೋಗ ಕಳಿಸ ಮಂಗ. ರಾಜ ರಾಜ ಅಲ್ಲಿ ಮಧ್ಯ ನಿಲ್ಲ ಮಧ್ಯ. ನಂಗೆ ಸಾವಚ್ಚಿತು. ನೋಡು 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 ನೋಡು, ನನ್ನ ನೋಡ್ಲಿಕ್ಕೆ ಹೇಳಿದಲ್ಲ, ಮುಂದೆ ನೋಡ, ಮುಂದೆ ನೋಡು. ಎಷ್ಟು ಜನ ಅವ್ರು ಹೋದ ಮೇಲೆ ಇನ್ನು ಕರ್ಮಕ್ಕೆ ಬರೋದ? ಏನಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ರಿಷಬ್ ಸರ್ ಎಂತೆಲ್ಲ ಮಾಡಿ ಕರ್ಕೊಂಡು ಬಂದದ್ದು ಗೊತ್ತುಂಟ? ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ನಿಮ್ಮನ್ನ ನೋಡ್ಲಿಕ್ಕೆ ಬಂದದ? ಎಲ್ಲಿ ರಿಷಬ್ ಶೆಟ್ರಿ? ಎಲ್ಲಿ? ಇಲ್ಲಿ ಹಿಂದೆ ಇದ್ದಾರೆ, ಸುಮ್ಮನೆ ಗೊತ್ತ ಮಾತಾಡ್ಬೇಡ. ರಂಗದಲ್ಲಿ ರಾಜ, ರಂಗದಲ್ಲಿ ರಾಜ. ನಿನಗೆ ಆಗ್ಲೇ ಹೇಳಿಕ್ಕೆ ಆಗುದಿಲ್ಲ. ಎಂತಾಯ್ತು? ನಾನು ಲಂಗದಲ್ಲಿ ಅಲ್ಲ, ಕಚ್ಚೆಯಲ್ಲಿದ್ದೀನಿ. ಲಂಗ ಬೇಕಾ? ಲಂಗ ಬೇಕಾದ್ರೆ ಅಲ್ಲಿ ಡ್ಯಾನ್ಸ್ನವರು ಲಂಗ ಇದೆ ಹಾಕೊಂಡ್ಬಿಡ್ತಾರೆ. ಲಂಗ ಅಲ್ಲ, ರಂಗ. ರಂಗ ಸರಿ ಉಂಟು. ರಂಗಣ್ಣ ಲಂಗ. ರಾಜಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ. ರಾಜಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿಯ. ಅವನ ಮನೆ ಟಾಯ್ಲೆಟ್ ಹೋದ ಗೋದಿ. ರಾಜಗಾಂಭೀರ್ಯದಲ್ಲಿ ನಡಿಯ. ಹೀಗೆ ಹೋಗು,
ಬಿಡ್ಲ 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 ಎಂತ ದಮ್ಮ ಬಿಡ್ಲ ದಮ್ಮ ಕಟ್ಟಿ ಸಾಯ್ತೆ ಬಿಡು ನಗು 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 ಅದಲ್ಲ ಬೆಕ್ಕಿನ ನಗು ಅಲ್ಲ ಅಟ್ಟಹಾಸ ಅಟ್ಟಹಾಸ ಅಟ್ಟಕಾಸಿಲ್ಲ ಅಯ್ಯೋ ಅಟ್ಟಕಾಸಿಲ್ಲ ಅಟ್ಟಕಾಸಿಲ್ಲ ಅಟ್ಟಹಾಸ ಜೋರು ನಗ್ಲಿಕ್ಕೆ ಹೇಗೆ ಚಳಿಗೂ ಜೋರು ನಗ್ತಿ ನನ್ಗಾಗಲ್ಲ ನಾನು ಮನೆಗೆ ಹೋಗ್ಬೇಕಾದ್ರೆ ನಗ್ತೇನೆ ಮನೆಗೆ ಹೋಗ್ಬೇಕು ಕರ್ಮಗ್ರಿ ಈಗ ನಗು ಸೂಪರ್ ಸೂಪರ್ ಪರಿಚಯ ಪರಿಚಯ ನನ್ನ ಪರಿಚಯ ಇಲ್ಲಾಂದ್ರೆ ಕರ್ಕೊಂಡ್ ಬಂದಿದ್ಯಾಕೆ ಇನ್ನು ಪರಿಚಯ ಹೇಳ ಹೇಗೆ ನಾನು ಶ್ರೀ 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 ದೃಷ್ಟ ದಿಗ್ಗುನ್ನ ಮಹಾರಾಜ ನಾನು ಶ್ರೀ 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 ನಾನು ಶ್ರೀ 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 ದೃಷ್ಟ ದಿಕ್ಕುನ್ನ ಮಹಾರಾಜ ದಷ್ಟಪುಷ್ಟ ಮಹಾರಾಜ ನೆಷ್ಟೆಲ್ಲ ಕೇಳು ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನಲ್ಲಿ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನ ಹತ್ರ ಎಂಟು ಆನೆ ಇದೆ ನನ್ನ ಮೊಬೈಲ್ ಸೋರ್ತದೆ ಆರು ರಾಜ್ಯದ ಕಪ್ಪ ಬರುತ್ತದೆ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಅವ ಹೇಳಿದ್ದೆಲ್ಲ ಇದೆ ಯಾರಲ್ಲಿ ಯಾರಲ್ಲಿ ರಾಜ ಕರೀಲಿಕ್ಕ ಯಾರಲ್ಲಿ ಯಾರು ಇಲ್ಲ ಇಲ್ಲಿ ನಾನೊಬ್ಬನೇ ಇಲ್ಲಿ ಅಗಲಿ ಜೆಪಿಯಲ್ಲಿ ಅದಂತ ಕಟ್ಟಿದ ಕೆಳಗೆ ಬಿಡ ಸಾವು ಅವನು ಹೋಟೆಲ್ ಸಪ್ಲರ್ ಕರ್ದಾಗ ರಪ್ಪ ಬರ್ತಾನೆ ಈಗ ಜೆಪಿ ಮತ್ತೆ ಮತ್ತೆ ಬರ್ಲಿಕ್ಕೆ ಮತ್ತೆ ಈಗಲ್ಲ ಯಾರಲ್ಲಿ ಯಾರಲ್ಲಿ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ನನ್ನ ಹುಡುಗ ಅಡುಗೆ ತಯಾರು ಮಾಡಿದನ ಬೇಗ ಮಾಡಕ್ಕೆ ಹಸು ಆಗುತ್ತಾನೆ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ಹುಡುಗು ತೊಡುಗೆ ಹಂಗಂದ್ರೆ ನನ್ನ ಸೇನಾ ಪಡೆ ತಯಾರಾಗಿದೆ ನನ್ನ ಸೇವೆಗೆ ಒಡೆ ತಯಾರಾಗಿದೆಯಾ ನನ್ಗೆ ಎರಡು ಪ್ಲೇಟ್ ಹೇಳುವ ಆಗುತ್ತೆ ಸೇಮಿಗೆ ಒಡೆ ಅಲ್ಲ ಸೇನಾ ಪಡೆ ತಯಾರಾಗಿದೆಯಾ ಆಯ್ತು ಒಡೆ ಬೇಡ ಸೇಮಿಗೆ ಆದ್ರೆ ಹೇಳು ಸೇನಾ ಪಡೆ ಮರಿ ಯುದ್ಧಕ್ಕೆ ದಂಡು ಹೋಗುದು ಈ ಸೇನಾ ಪಡೆ ನನ್ನ ಪಡೆಗಳು ತಯಾರಿದ್ಯಲ್ಲ ಸೈನಿಕನ ಸೋರ ಸೈನಿಕನ ಸೋರ ರಾಜ ಆಸ್ಥಾನದ ದಾಸಿ ಬಂದಿದ್ದಾಳೆ ಯಾಕೆ ಮೊಬೈಲ್ ಹಿಡಿತಿ ಇಲ್ಲೇ ಇದೀನಿ ಒಮ್ಮೆ ನಿಲ್ಸು ಎಂತ ಹೇಳಿದವನು ಒಮ್ಮೆ ಲೈಟ್ ಬಂದ್ ಮಾಡ್ತೀರಾ ಲೈಟ್ ಬಂದ್ ಮಾಡುದು ಬೇಡ ಹಾಸನದ ಆಶ ಬಂದಿದ್ದಾಳೆ ಮಾತಾಡಿ ಬರ್ತೇನೆ ಆಸ್ಥಾನದ ದಾಸಿ ಬಂದಿದ್ದಾಳೆ ದಾಸಿ ಬರ್ಲಿ ದಾಸಿ ಬರ್ಲಿ ದಾಸಿ ಆಮೇಲೆ ಬರ್ಲಿ ಒಂದ್ ಪ್ಲೇಟ್ ದೋಸೆ ಬರ್ಲಿ ನನ್ನನ್ನು ಬಿಟ್ಟು ಬಂದು ದೊಡ್ಡ ಜನ ಆಗುದು ಕಾಲಿಗೆಲ್ಲ ಸಿಕ್ಕು ಅದ್ಯಾರ್ದು ನಿನ್ನ ಅಮ್ಮಂದ ಲಂಗ ಅದೆಲ್ಲ ಕೇಳಲಿಕ್ಕಿಲ್ಲ ನಿನ್ಗೆ ಈಗ ಇದ್ದ ಅಗತ್ಯ ಉಂಟಾ ನನಗೆ ಅಗತ್ಯ ಇಲ್ಲ ನಿನ್ನ ಅಮ್ಮನಿಗೆ ಇದೆಯಲ್ಲ ಬೆಚ್ಚದಲ್ಲಿ ಮಸೆಯುವನು ಬೆಚ್ಚದಲ್ಲಿ ಮಸೆಯುವನು ದಾಸಿಯನ್ನು ನೋಡಿ ಬಿಸಿಯಲ್ಲಿ ನೋಡಿದ ಬೆಚ್ಚದಲ್ಲಿ ಹೀಗೆ ನನ್ನನ್ನಲ್ಲ ಅಲ್ಲಿ ಮಸಾಲೆ ನೀನಲ್ಲ ಕೊಡದು ಅಲ್ಲಿ ನೋಡಿ ನೋಡು ಡೈಲಾಗ್ ಗೊತ್ತು ಡೈಲಾಗ್ ಗೊತ್ತುಂಟಲ್ಲ ಡೈಲಾಗ್ ಗೊತ್ತುಂಟಲ್ಲ ಗೊತ್ತುಂಟು ಗೊತ್ತುಂಟು ಹೇಳು ಸ್ವಲ್ಪ ಹೇಳಂತೆ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಅವರಿಗೆ ಬಂದಿಲ್ಲ ರಕ್ಷಿಸೇಟ್ರ ಸಿಕ್ಕಲ್ಲ ರಿಷಬ್ ಶೆಟ್ರ ಆದಿತ್ತ ರಕ್ಷಿಸಬೇಕಲ್ಲ ರಕ್ಷಿಸಬೇಕಲ್ಲ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಸ್ಕಿಸಬೇಕು ಮಹಾರಾಜ ರಸ್ಕಿಸಬೇಕು ನನಗೆ ಇಲ್ಲಿ ದೋಷನೇ ಗೊತ್ತಿಲ್ಲ ನಿನಗೆ ರಸ್ಕು ಅದೆಂತ ಮರ ರಸ್ಕಿಸಬೇಕಲ್ವ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಮೂರು ಸಲ ರಕ್ಷಿಸಬೇಕು ಮಹಾರಾಜ ಮೂರು ಸಲ ಮೂರು ಸಲ ಹೇಳಲಿಕ್ಕ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿಸ ಆ ಸಲ ಮೂರು ಸಲ ಹೇಳಲಿಕ್ಕೆ 15 ಸಲ ಆಯ್ತು ಮರೆ
ಹೇಳು ಮುರುಸಲು ಹೇಳು, ನಾನು ಲೆಕ್ಕ ಮಾಡ್ತೇನೆ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಒಂದು ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಎರಡು ರಕ್ಷಿಸಬೇಕು ಮಹಾರಾಜ, ರಕ್ಷಿಸ. ಮೂರು ರಾಜನ ಮುಖದಲ್ಲಿ ತುಚ್ಛ ಭಾವ. ಆಯ್ತು ಬಾ. ಎಂತ ಮಾಡಿದ? ಕಚ್ಚಿದೆ ಬಾವ, ಕಚ್ಚಿದೆ. ಯಾರ ಕಚ್ಚಿದ? ಕಚ್ಚಿದೆ. ನೀವೆಲ್ಲ ಹೇಳಿದ್ದು ಕಚ್ಚು ಭಾವ ಅಂತ. ಕಚ್ಚು ಭಾವ ಅಲ್ಲ, ತುಚ್ಛ ಭಾವ. ಹಂಗಂದ್ರೆ? ಹಂಗಂದ್ರೆ ಮುಖದಲ್ಲಿ ತಿರಸ್ಕಾರ ಭಾವ. ಭಾಸ್ಕರ ಭಾವ, ತಿರಸ್ಕಾರ, ಕೇರ್ಲೆಸ್. ಹೋಗ ನೀನ್ ಹೋಗ. ಕಚ್ಚಿದ್ಯ? ಕಚ್ಚಿದವ ಹೇಳಿದಕ್ಕೆ ಕಚ್ಚಿದ, ಹಂಗೆ ಕಚ್ಚೋದಕ್ಕೆ ನಾವು ಉಚ್ಚನೆ ಒಳಗೆ ಬಾ. ಮತ್ತೆ ಇದು ಕಾಲು ಬದಲು ಮಾಡ್ಬೋದ? ಮಾಡು ಮಾರೆ, ಇಷ್ಟ ಆಗ್ತದೆ. ಡೈಲಾಗ್ ಡೈಲಾಗ್ ನನಗ ತಿಮ್ಮಿದ್ದಾಗಿ ನನ್ನ ಗರ್ಭ ಪಾತ್ರೆ ತುಂಬಿದೆ, ನಿಮ್ಮಿಂದಾಗಿ ನನ್ನ ಕಬ್ಬಿಣದ ಪಾತ್ರೆ ತುಂಬಿದೆ. ಏನು ಕಬ್ಬಿಣದ ಪಾತ್ರೆಯಲ್ಲಿ ಅವನು ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ಲ? ಕಬ್ಬಿಣದ ಪಾತ್ರೆ ಅಲ್ಲ, ಗರ್ಭ ಪಾತ್ರೆ ತುಂಬಿದೆ. ಆ ಪಾತ್ರೆ ಕೂಡ ತುಂಬಿ ತುಳುಕಿದೆ. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು, ಅದರಲ್ಲಿ ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಆಪನ ಗೋಳಿ ಬಜೆಯ, ಸಾರಿ ಗೋಳಿ ಬಜೆಯ, ಅದರಲ್ಲಿ ಮಾಡಿದ ಗೋಳಿ ಬಜೆ. ಪಾಪ ಗೋಲಿ ಬಜೆ ಅಲ್ಲ, ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು, ಅದನ್ನೆಲ್ಲ ನೀವೇ ತಿನ್ನಬೇಕು. ಈಗ ಎಮೋಷನ್ ಅಡ, ಎಮೋಷನ್. ಈಗ ನಿನ್ನ ಎಮೋಷನ್, ಈಗ ಎಮೋಷನ್ ಬರಬೇಕು. ನಿಮ್ಮಿಂದಾಗಿ, ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಅಯ್ಯೋ ಕೂಗುದೆ, ಅವಳಿಗಿಂತ ನಿನಗೆ ಮಾಡಬಹುದಿತ್ತು. ಆ ಮೀಸೆ ತೆಗೆದು, ಆ ಮೀಸೆ ತೆಗೆದ್ರೆ ನೋಡೋರ್ಬೇಕಲ್ಲ. ನಿಮ್ಮಿಂದಾಗಿ, ಗೊತ್ತಾಯ್ತು ಗೊತ್ತಾಯ್ತು, ನಿನ್ನಿಂದಾಗಿ ಅವನ ಹಟ್ಟಿಯಲ್ಲಿ ಹಸುಗೂಸು ಕೂಗುತ್ತಿದೆ. ಅದಕ್ಕೆ ಸ್ವಲ್ಪ ಹುಳ್ಳಾಕಿ ಬಾ. ಹೋಗ. ಹಟ್ಟಿಯಲ್ಲಿ ಹಸು ಕೂಗುದಲ್ಲ, ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ನಿನ್ನಿಂದಾಗಿ ಅವನ ಹೊಟ್ಟೆಯಲ್ಲಿ ಕೂಸು ಕೂಗುತ್ತದೆ. ಸರಿಯಲ್ಲ? ಸರಿ, ಕೂಗ್ಲಿ ಮಾರ, ಕೂಗ್ಲಿ ಕೂಗ್ಲಿ. ಹೊಟ್ಟೆಯಲ್ಲಿ ಕೂಗಿದ್ರೆ ಕೇಳ್ತದ ಮಾರೆ, ಕೂಗುತ್ತಂತ ಅನ್ಕೋ. ಸಾಯ್ಲಿ ಬಿಡು, ರಾಜನಿಗೆ ಗರ್ವ, ರಾಜನಿಗೆ ಗರ್ವ. ಸೊಂಟ ಕೈಡಿ, ಸೊಂಟ ಕೈಡಿ. ನಿನ್ನ ಸೊಂಟೆ ಕೈ ಹಿಡಿಯ, ನನಗೆ ಕಚಗುಲಿಂಡು ಗೊತ್ತುಂಟು. ಅವನಿಗೆ ಬಂದ ಅಲ್ಲಿ ಹಿಡಿದು ನಾವು ರಾಜನಿಗೆ ಗರ್ವ. ಆಚೆ ನೋಡು, ಆಚೆ ನೋಡು. ಗರ್ವ ಗರ್ವ ಗರ್ವ, ಫುಲ್ ಗರ್ವ. ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ಕಟ್ಟು 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 ಕಟ್ಟು. ಅದರಲ್ಲಿ ಎಷ್ಟು ಕಟ್ಟು ಕಟ್ಟಿದೆ? ಕಟ್ಟು ಸ್ವಲ್ಪ ಸಣ್ಣದು ಮಾಡ. ಹೇಳು, ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ತಮ್ಮ ಕಟ್ಟಿ ಹೇಳಿದೆಲ್ಲ ಹಾಗೆ ಬದುಕುವವರು ನೀವು. ಅಳುತ್ತ ಹೋಗ, ಅಳುತ್ತ ಹೋಗು. ನೀನಿಲ್ಲಿ ರಾಜ ಎಲ್ಲಿ ಹೋಗುದ? ನೀ ಬಾರ ಇಲ್ಲಿ, ಇವ ದಾಸಿ ಹೋಗ್ಲಿಕ್ಕೆ ಸೌಪರ್ಣಿಕ, ನೀನ್ ಹೋಗು. ನೀನ್ ಅಳುತ್ತಾ ಹೋಗ್ಲಿಕ್ಕೆ. ನಗು ನಗು ನಗು. ನೀನಂತ ಸಾವು ನಗುದು ಹೋಗುವಳು, ನೀನು ಹೋಗು. ಅಳುತ್ತಾ ಹೋಗುದು ಇವನ್ ಆಗ್ಲಿಕ್ಕೆ, ನೀವು ಹೋದ ಖುಷಿಯಲ್ಲಿ. ರಾಜನ ಮುಖದಲ್ಲಿ ಗೆದ್ದ ಭಾವ. ಎಂತ ಭಾವ? ಗೆದ್ದ ಭಾವ, ವಿನ್ನಾದ ಖುಷಿಯ. ಎಂತ ಕಬಡಿಯಲ್ಲಿ ವಿನ್ನಾದ ಮಾರಿ? ಅಪ್ಪ ಬರಲಿ, ಅಪ್ಪ ಬರಲಿ, ಅಪ್ಪ ಬರಲಿಯ? ಅವ್ರು ಬರುದಿಲ್ಲ, ಅಪ್ಪನಿಗೆ ಕೆಲಸ ಇದೆ ಮನೆಯಲ್ಲಿ. ನನ್ನನ್ನು ಕಳಿಸಿದ್ದೆ ಕಷ್ಟದಲ್ಲಿ. ಅವರು ನಿನ್ನಪ್ಪ ಎಂತ ಮಾಡ್ಲಿಕ್ಕೆ ಇಲ್ಲಿ ಉತ್ಸವದಲ್ಲಿ ಕಸ ಇಡ್ಲಿಕ್ಕೆ ಬಂದ? ಅವ ಬಿಜ್ಜಲವೇ ಬರ್ಲಿಕ್ಕೆ ಸೌಪರ್ಣಿಕ ಅಪ್ಪ, ಅವನ ನೋಡಿ ಏನ್ ನೋಡ್ದ ಅವಳದು ಬಿಜ್ಜಲ. ಈಗ ಬರ್ಲಿಕ್ಕೆ ನಿಂಗೆ ಬಂದ್ರು, ಸಂತೆಗೆ ಬಂದಂಗ ಬಂದ್ರು ಇಬ್ರು. ಅವಳು ಸೌಪರ್ಣಿಕ, ಏ ಸೌಪರ್ಣಿಕೆ ಮತ್ತೆ ಬರ್ಲಿಕ್ಕೆ ಚೊಂಬುಟ್ಟಿ. ಅವಳು ಸೌಪರ್ಣಿಕೆ, ನೀನಲ್ಲ, ನೀನು ಹೋಗು ಮತ್ತೆ ಬರ್ಲಿಕ್ಕೆ. ನನಗೆ ಈ ಒಂದು ಖುಷಿ ಆಗುದು, ಆ ಒಂದು ಖುಷಿ ಆಗ್ತದೆ. ಪ್ರಾಕ್ಟೀಸ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾ ಟಕ 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 ಹೇಳುದು ಡೈಲಾಗ್, ಅವನು ಖುಷಿ ಆಗ್ತದೆ. ಹಾಗಾದ್ರೆ ಅವನೇ ಮಾಡ್ಲಿ, ನಾನು ಒಳಗಿದ್ದೇನೆ. ಡೈಲಾಗ್ ಗೊತ್ತು, ಡೈಲಾಗ್ ಗೊತ್ತುಂಟಲ್ಲ. ಏನು ಗೊತ್ತಿಲ್ಲ ಅದು? ಹೇಳು ಡೈಲಾಗ್ ಹೇಳು. ಹಾ, ಫಸ್ಟ್ ಡೈಲಾಗ್. ಹಾ, ಇನ್ನು ದಮ್ಮು ಕಟ್ಟು. ಪ್ರಣಮಂ ಮಹಾರಾಜ, ಪ್ರಣಮಂ. ಟಕ 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 ಟಕ. ಅಲ್ಲಿ ಮಾತ್ರ, ಇಲ್ಲಿಲ್ಲ. ಮಣಮಣ 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 ಮಣ. ಇಲ್ಲಿ ಪ್ರಸಾದ ತಂದ್ಯಾ? ಯಾವುದು ಗಣವಮದ್ದು? ಎಂತ ಗಣವಮ್ಮ? ಗಣವಮ್ಮ ಅಲ್ಲ, ಪ್ರಣಮಂ ಮಹಾರಾಜ, ಪ್ರಣಮಂ. ಹಂಗಾದ್ರೆ ಮೊದಲು ಅವರು ನಮಸ್ಕಾರ ಹಾಗೆ ಹೇಳ್ತಿದ್ದರು. ನಮಸ್ಕಾರ. ಎಂತ ಚಳಿ ಅಲ್ಲ, ನನಗೆ ಹಾಕ್ಬೇಕಾದ ನಾವು ಹಾಕಿ ನನಗೆ ನೋಡಿ ಅರೆಬೆ ತಲೆ ಮಾಡಿ ಚಳಿ ಆಗ್ತದ? ನೀವೆಂತ ಉತ್ಸವಕ್ಕೆ ಬಂದ್ರೆ ಈಗ ನಮಸ್ಕಾರ ಅಂತ ಹೇಳಿಕ್ಕೆ? ನೀನು ಸಿಟ್ಟಲ್ಲಿ ಗರ್ವದಲ್ಲಿ ಇದ್ದೆ ನೀನು ಸಹ? ಗರ್ವದಲ್ಲಿ ಮೀಸೆ ಮೂಗೊಳಗೋದಿತ್ತು. ನೆಕ್ಸ್ಟೆಲ್ಲ ಗೊತ್ತುಂಟ? ಅದೇ ಗೊತ್ತಿರೋದು ನನಗೆ. ಅದು ಹೇಳು, ಅದು ಹೇಳು.
ಹೇ ದೃಷ್ಟ ದಿಗ್ಗುಣ್ಣ ಮಹಾರಾಜ, ಏ ಅದು ನಾನು ಹೇಳಿದ್ದೇನೆ, ಮೆಕ್ಕಿದ್ದೇಳು ಏ ಬರ್ಲಿ, ಏ ಇಲ್ಲ ಆಗುದಿಲ್ಲ, ಅವ ಜೆಟ್ ವರೆಗೂ ಬಂದಾಗ ನನ್ನನ್ನು ಎಬ್ಬಿಸು, ನಾನು ಮಲಗಿರ್ತೀನಿ. ಅವ ಬರೀ ಏ ಅಲ್ಲಿ ಇದ್ದಾನವ. ಹೇ ದೃಷ್ಟ ದಿಗ್ಗುಣ್ಣ ಮಹಾರಾಜ, ಏ ಟಂಕಲಕ್ ಮಹಾರಾಜ. ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ, ನಾನು ನನ್ನ ಹೆಸರು ಹೇಳಿದ್ದೆ ಅಂತ ಆಗುತ್ತೆ. ಏ ದೀಪಕ್ ಮಹಾರಾಜ, ಆಯ್ತು ನೆಕ್ಸ್ಟ್ ಎಲ್ಲ ಹೇಳು. ಹಾ ಅದು ಗೊತ್ತುಂಟಲ್ಲ, ಅದೇ ಹೇಳು. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶಾಪ್ ಅಲ್ಲಿ ಇತ್ತು ನನ್ನ ಮಗ. 3 ತಿಂಗಳ ಗೊತ್ತಾಯ್ತಾ? ಅದು ಹೇಳು. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶಾಪ್ ಅಲ್ಲಿ ಇತ್ತು ನನ್ನ ಮಗಳನ್ನು, 13 ತಿಂಗಳ ಗರ್ಭವತಿ ಮಾಡಿದ ನಿಮ್ಮನ್ನು ಬಿಡಲಾರೆ. 13 ತಿಂಗಳು ಅಂದ್ರೆ ಹೊಟ್ಟೆ ಎಷ್ಟು ದೊಡ್ಡದಾಗಿರ್ಬೋದು, ಅವಳಿಗೆ 2 ಸೀಮಂತ ಮಾಡಬೇಕಾಗತ್ತೆ. ಎಂತ ಹೆರಿಗೆಗೆಂತ JCB ಅಲ್ಲಿ ತಗೊಂಡು ಹೋಗುದಾ? ಓ ಮಾರಿ, 13 ತಿಂಗಳಲ್ಲ, 3 ತಿಂಗಳು. ಓ ಮಾರಿ, 13 ತಿಂಗಳಲ್ಲ, 3 ತಿಂಗಳು. ನೆಕ್ಸ್ಟ್ ಹೇಳು. ನೆಕ್ಸ್ಟ್ ಹೇಳು. ಮೇಲೆ ಇಟ್ರೆ ಕಾಗೆ ಕೊಂಡೋಗುತ್ತೆ, ಕೆಳಗಿಟ್ರೆ ಇಳಿ ಕೊಂಡೋಗುತ್ತೆ ಅಂತ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ. ಎಲ್ಲ ಒಮ್ಮೆ ಹೇಳಿದ ಎಲ್ಲ ಇವತ್ತೇ ಮುಗಿಸ್ಲಿಕ್ಕೆ ನಾಳೆಗಿಲ್ಲ. ಹೇಳು. ಮೇಲೆ ಇಟ್ರೆ ಇದು ಕೊಂಡೋಗುತ್ತೆ, ಹೇಗಿದೆ ಅದು ಕೊಂಡೋಗುತ್ತೆ ಅಂತ ಗೂಡಲ್ಲಿ ಸಾಕಿದ. ಎಂತ ಗೂಡಲ್ಲಿ, ನಾಯಿ ಮರಿ ಸಾಕುದ? ಗೂಡಲ್ಲ, ನಾಡು ನಾಡು ಡು 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 ನಾಡು ನಾಟ್ ನಾಡು 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 ಡು ಡು ನಾಡಲ್ಲಿ ಸಾಕಿದ. ನಿಷೇಧ ನಾಯಿ ಬಗಳು. ಇಷ್ಟೆಲ್ಲ ಮಾಡಿದೆಯಲ್ಲ, ನಿನ್ನನ್ನು ನಾನು ಬಿಡಲಾರೆ, ನಿನ್ನನ್ನು ನಾನು ಬಿಡಲಾರೆ. ಹಾರಿ ಬೀಳುವನು, ಹಾರಿ ಬೀಳುವನು. ಎಲ್ಲಿ ಹಾರಿ ಬಿಡಿದ? ಅವನ ಮೇಲೆ ಹೀಗೆ ಇಡಲಿಕ್ಕೆ ಅಟ್ಯಾಕ್ ಮಾಡುದು? ರಾಜನಿಗೆ ಮರ್ಯಾದೆ ಇಲ್ವೇನ? ಮಂಗ ಹಾರದಂಗ ಮಾಡ್ತಾನವ. ಈಗ ರಾಜನಿಗೆ 5 ನಿಮಿಷ ವಿಶ್ರಾಂತಿ. ನನ್ನ ಸೇವಕಿಯಲ್ಲಿ ನಿಮ್ಮ ಸೇವಕಿ ಎದುರು ಕೂತಿದ್ದಾಳೆ. ಈ ರೀತಿ ಮಾಡಿ ನಿನ್ನನ್ನು ಬಿಡಲಾರೆ, ನಿನ್ನನ್ನು ಬಿಡಲಾರೆ. ಕಾಲರ್ ಇಡಿ, ಕಾಲರ್ ಇಡಿ, ಕಾಲರ್ ಇಡಿ, ಕಾಲರ್ ಇಡಿ. ಯಾರ ಕಾಲರ್ ಇಡಿ ಇದು? ಮರವನ ಕಾಲರ್ ಇಡಿಯಾ? ಅದರಲ್ಲಿ ಕಾಲರ್ ಇಲ್ಲಿ. ಕಾಲರ್ ಇಡಿ, ಕಾಲರ್ ಇಡಿ, ಮೆಲ್ಲ ಇಡಿ ಮಾರೆ. ಅದ್ರ ಬಾಡಿಗೆ ಕೊಟ್ಟಿಲ್ಲ. ಹೇ ಬಿಚ್ಚಲ ದೇವ, ಬಚ್ಚಲಿ ದೇವ. ನಾನಿಲ್ಲ. ಯಾಕೆ? ನಾನು ಮೊದಲೇ ಹೇಳಿದ್ದೇನೆ. ಎಂತ ಎಲ್ಲ ಜನರ ಇದ್ರು ನನ್ನ ಅಡ್ಡ ಹೆಸರು ಕರಿಬಾರ್ದು ಅಂತ. ಎಂತ ನಿನ್ನ ಅಡ್ಡ ಹೆಸರು? ಬಚ್ಚಲಿ. ಬಚ್ಚಲಿ ದೇವಲ್ಲ, ಬಿಚ್ಚಲ ದೇವ. ಏ ಬಿಚ್ಚಲ ದೇವ, ಹೇ ಬಿಚ್ಚಲ ದೇವ. ಏ ನೀ ಬಿಚ್ಚುತ್ತಿ ದೇವ, ಇದು ನಮ್ಮ ಬಿಚ್ಚಲೆ ದೇವ. ಅದು ಮತ್ತೆ ಬಿಚ್ಚಬಹುದಾ? ಕಟ್ಟಿದನು. ಹೇ ಬಿಚ್ಚಲ ದೇವ, ಹೇ ಬಿಚ್ಚಲ ದೇವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ, ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಒಬ್ನಿಗೆ ಇಲ್ಲಿಗೆ ಒಬ್ನಿಗೆ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ನೀ ಹೇಳು, ನೀ ಹೇಳು. ಅಲ್ಲ ನನಗೆ ಆಗ್ಲಿಂದ ಸಿಕ್ಕಿದೆ, ನೀನ್ ಹೇಳು. ಸ್ವಲ್ಪ ಇದ್ದಿದ್ದಲ್ಲ, ನೀನ್ ಹೇಳು. ನಿನ್ನ ಡೈಲಾಗ್ ಅದು. ಅವನು ಸ್ವಲ್ಪ ಇದ್ದಿದ್ದಲ್ಲ. ನಿನ್ನ ಡೈಲಾಗ ಎಲ್ಲ ನನಗೆ ಬರ್ತಿದ್ ಮಾರಿ. ನೀನಲ್ಲ ರಾಜ, ನನಗೆ ಬೆಳೆತು. ಹೇಳು, ನೀನ್ ಹೇಳು. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ, ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಎನರ್ಜಿ ಬೇಕಾ ಹೇಳುವಾಗ? ಎನರ್ಜಿ ಬೇಕು. ಮುಕ್ತ ಹೇಳುವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಜಿಂದಾಬಾದ್ ಜಿಂದಾಬಾದ್. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಪಾರ್ಟಿ ಮೆರಣಿ ಹೋಗುದ ಮಾರಿಗಳೇ? ಅವ ಎಂತ ಜಿಂಜಾಬಾ ಜಿಂಜಾಬಾ? ಅವಳದು ಹೋಟೆಲ್ ತುಂಬ ಫೋನ್ ಬಂದಿದ್ದಾನೆ. ಮತ್ತೆ ಜಿಂದಾಬಾ ಜಿಂದಾಬಾ ಎಲ್ಲಿ ತುಂಬಿ ಸಿನ್ನ? ನೀವು ಮತ್ತೆ ಬರ್ಲಿಕ್ಕೆ ಹೋಗ? ಆಚೆ ಕೆಟ್ಟ ಅವಳು. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನನ್ನನ್ನು ಮಂಗ ಮಾಡುವೆಯಾ? ನೀನನ್ನು ಮಂಗ ಮಾಡಿದ್ನ? ಅಲ್ಲಿ ಹೇಳಲಿಕ್ಕೆ ಡೈಲಾಗ್ ಅಲ್ಲಿ. ನನ್ನನ್ನು ಮಂಗ ಮಾಡಿದ್ಯಾ? ನಿನ್ನನ್ನು ನಾನು ಬಿಡಲಾರೆ. ಎಂತ ಮಾಡಿದ್ಯ ಅಲ್ಲಿ ಹೇಳಲಿಕ್ಕೆ? ನಿನ್ನ ಡೈ ಅವನ ಹತ್ರ ಹೇಳಲಿಕ್ಕೆ? ನಿನ್ನನ್ನು ಬಿಡಲಾರೆ, ನಿನ್ನನ್ನು ಬಿಡಲಾರೆ. ಕತ್ತಿ ಹಾಕು, ಕತ್ತಿ ಹಾಕು, ಕತ್ತಿ ಹಾಕು, ಕತ್ತಿ ಹಾಕು, ಕತ್ತಿ ಹಾಕ, ಕತ್ತಿ ಹಾಕ, ಕತ್ತಿ ಹಾಕು ಮಾರೆ. ನನ್ನನ್ನೊಮ್ಮೆ ಸಾಯಿಸು ಮಾರೆ. ನಾನು ಹೋಗ್ತೀನಿ, ಇಲ್ಲಾಂದ್ರೆ ಅಲ್ಲಿ ನನ್ನ ಸಾಯಿಸ್ತಾರೆ. ಓ ಅರ್ಜೆಂಟ್ ಇದೆ ಮಾರೆ, ಮತ್ತೆ ಬಾಡಿ ತೆಗೀನಿಲ್ಲ. ಒಮ್ಮೆ ಸಾಯಿಸು ಮಾರೆ. ಓ ಎಲ್ಲಿದ್ದೀವಿ ಕತ್ತಿ?
ನೀನು ಅದ್ರ ಕೈಯಲ್ಲಿ ಇದೆಯಲ್ಲ, ಅದ್ರಲ್ಲಿ ತಲೆಗೆ ಬಡಿ, ನಾನು ಸಾಯ್ತೇನೆ. ಇಲ್ಲ ನೋಡು, ಸಾಯಿಸ್ತಾನೆ ಈಗ. ಕತ್ತಿ ಹಾಕೋರಿ, ಕತ್ತಿ ಇಲ್ಲಿ ಉಂಟಾ? ಚಾ ಕುಡಿಬೇಕಾದ್ರೆ ನಿನ್ನ ಹತ್ರ ಕೊಟ್ಟಿದ್ದೆಲ್ಲ ಎಲ್ಲ ಇತ್ತದ. ನಾನು ಗೋಳಿ ಬಜೆ ತಿನ್ಬೇಕಾದ್ರೆ ನಿನ್ನ ಹತ್ರ ಗೋಳಿ ಬಜೆ ನಾನು ಕೈಯಲ್ಲಿ ತಿಂದಿದ್ದು, ಕತ್ತಿಯಲ್ಲಿ ನೀನು ತಿನ್ನೋದು. ಅದು ಎಲ್ಲಿಟ್ಟ ಕತ್ತಿ ಕೊಟ್ಟದ್ದು? ನಾನೇ ತಂದಿಟ್ಟು, ನನ್ಗೆ ಬರ್ತೋಗಿದೆ ಮರಸ. ಕತ್ತಿ ಕತ್ತಿ ಹಾಕು. ಹಾಯ್ ದೊಡ್ಡಪ್ಪ. ಕತ್ತಿ 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 ಅವನಿಗೆ ಹಾಕ. ಕತ್ತಿ ಹೊಟ್ಟೆಗೆ ಹಾಕು ಮಾರೆ. ಮೊದಲು ಏನಾದ್ರು ಹೊಟ್ಟೆಗೆ ಹಾಕು. ಜೇಬೆ ಅಂತ ಹುಡುಗ ಹೋಟೆಲ್ ಜೇಬಿಲ್ಲ. ಹೊಟ್ಟೆಗೆ ಹಾಕು, ಅದು ತೆಗು. ಕ್ಯಾಪ್ ತೆಗಿ, ಕ್ಯಾಪ್ ತೆಗಿ, ಕ್ಯಾಪ್ ತೆಗಿಯ. ಅದು ಕವರ್ ತೆಗಿ ಅದರ. ಎರಡೆರಡು ತಗೋ. ನೀನನ್ನ ಸಾಯಿಸು, ನಾನು ಇನ್ನೂ ಸಾಯಿಸ್ತೀನಿ. ಇಬ್ರು ಸತ್ರೆ ನಾಟಕ ಬೇಗ ಮುಗಿತದಲ್ಲ. ಅವ ಹಾಕ್ಲಿಕ್ಕೆ, ನೀನು ಮಾತ್ರ ಹಾಕ್ಲಿಕ್ಕೆ, ಅದು ಕತ್ತಿ ಅಲ್ಲ. ಬಾ, ಇದು ಒಳಗೋಗಿ ಹೊರಗೆ ಬರ್ತದ ಅಂತ. ಮರಿ ತೆಗಿ ಬಿಡು, ಹಾಕು ಬೇಗ. ಅಯ್ಯೋ ಸತ್ತು ಬೀಳುವ, ಅಯ್ಯೋ ಸತ್ತು ಬಿದ್ದೆ. ಯಾರು ನೀನು ಚುಚ್ಚಿ, ನೀನು ಹೇಗೆ ಸಾಯಿದು ಮಾರೆ? ಮಾರಿ ಎಬ್ಬಿಸವನನ್ನು, ನೀನೆ ತಲ್ಲಾಡಿಸುದ ಎಬ್ಬಿಸವನನ್ನು. ಮತ್ತೆ ಬದುಕಿದೆ. ನೀನ್ ಸಾಯ್ಲಿಕ್ಕೆ, ನೀನ್ ಸಾಯ್ಲಿಕ್ಕೆ. ಅಯ್ಯೋ ಅಯ್ಯೋ, ನಾಚಿ ಸತ್ತಿದ್ದ ಯಾರಲ್ಲಿ? ಏ, ಅಲ್ಲಿ ವಿಜಯ್ ಪ್ರಕಾಶ್ ಸರ್. ನೀನ್ ರಾಜ ಕರೀಲಿಕ್ಕೆ ಯಾರಲ್ಲಿ? ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣ, ಸತ್ತ ಹೆಣ ಹೋಯ್ತ ಹೇಳದೆ. ನೀನ್ ಇಲ್ಲೇತ ಮಾಡುದ? ನೀ ಇಲ್ಲೇತ ಮಾಡುದು? ಅಲ್ಲಿ ಸಾಯ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅಲ್ಲಿ ಇರುವೆ ಉಂಟು. ಸತ್ತವ್ರಿಗೆ ಇರುವ ಖರ್ಚದ ಮಾರಿ ಸಾಯ. ಅಯ್ಯೋ ಅಯ್ಯೋ, ಯಾರಲ್ಲಿ? ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣವನು ಅಲ್ಲಿ ಯಾರಿಲ್ಲ, ನೀನೇ ತಗೊಂಡು ಹೋಗಿ. ದಾಸಿ ದಾಸಿ ಬಾ, ದಾಸಿ ದಾಸಿ ಸೌಪರ್ಣಿಕೆ ಆಚೆ ಮತ್ತೆ ನೋಡು ಬರೀತಿ. ಹೇಳ್ಗೊತ್ತಿಂಡಲ್ಲ ಆಗತ್ತ ಹೇಳಂತೆ. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು, ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು. ನಮ್ಮ ನಾಯಿ ಮರೆಯಾಕಿದ್ದು ಗೊತ್ತೈತೆ. ನಾಯಿ ಅಲ್ಲ, ನ್ಯಾಯ 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 ನ್ಯಾಯ. ನಾಯಿ ಮರಿ ಹಾಲು ಕುಡಿಯೋದು. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು, ಅದನ್ನೆಲ್ಲ ಕೇಳಕ್ ಬಂದಿರೋ ನನ್ನ ತಂದೆಯನ್ನು ಇಲ್ಲೊಮ್ಮೆ ಸಾಯಿಸಿ, ಅಲ್ಲಿ ಇರುವೆ ಕಚ್ಚಿತು ಅಂತ ಇಲ್ಲಿ ಬಂದು ಮಲ್ಕೊಂಡಿರೋದಲ್ಲ. ಸತ್ತ ಇಲ್ಲಿ ಬಂದು ಸತ್ತಿರೋ ನನ್ನ ತಂದೆಯನ್ನು ಸಾಯಿಸ್ತಾನೆ. ನಾನು ಬಿಡಲ್ಲ, ನಿನ್ನನ್ನು ನಾನು ಬಿಡಲ್ಲ, ಬಿಡೋದೇ ಇಲ್ಲ. ಇಡಲಿಕ್ಕುಂಟು ರಾಜನಿಗೆ, ಇಡಲಿಕ್ಕುಂಟು ರಾಜನಿಗೆ. ಅಷ್ಟು ಸ್ವತಂತ್ರ ಇಲ್ಲ ಅಂದ್ರೆ ಕರ್ಮದ ರಾಜನ. ಇಡಲಿಕ್ಕುಂಟು, ಅದು ನಿನಗೆ ಗೊತ್ತಿಲ್ಲ. ನೀನು ಹೋಗು, ನಿಂದು ಸಾಕು, ನೀನು ಹೋಗು. ನಿನ್ನ ಮೇಲೆ ಅಪವಾದ ಹಾಕಿದ್ದಾರೆ. ಬೇಡ, ಅಪವಾದ ತೆಗೆದೆ. ನಿಂದು ಸಾಕು, ನೀನು ಹೋಗು. ನಿನ್ನನ್ನು ಗಡಿಪಾರು ಮಾಡ್ತೇನೆ ನಾನು. ನೀನು ಹೊಟ್ಟೆಗಿಚ್ಚಲ್ಲಿ ನೀನು ಬರ್ದಿಲ್ಲ ಅದ್ರಲ್ಲಿ. ಅದ್ರಲ್ಲಿ ಬರೀ ರಾಜ ಎರಡು ಸಲ ಗಟ್ಟಿಯಾಗಿ ಹಿಡಿಯುದು ಅಂತ ಬರಿ. ಇಟ್ಟಿದಿಕ್ಕಿಲ್ಲ ಬಾಚೆ. ಹೊಟ್ಟೆಗೆ ಚಲ ಸಾಯ್. ಇಲ್ಲದ ಗರ್ಭ ಉಂಟು ಅಂತ ಹೇಳಿ, ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಅವನು ನಿಜವಾಗ್ಲೂ ಸಾಯಿಸಿದ್ರೆ ಏನು? ಎಷ್ಟು ಸಲ ಜೀವ ಆಗ್ತದ ಅದು? ಇಲ್ಲದ ಗರ್ಭ ಉಂಟು ಅಂತ ಹೇಳಿ, ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಮೋಸ ಮಾಡಿದ್ನ? ಸತ್ಯ ಹೇಳು, ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಸತ್ಯ ಹೇಳು. ಅದವನು. ಹಾ, ನೀನಂತೆ ನಾಟಕ ಮುಗೀತು, ಹೋಗ. ನಾನೆಂತದ ಮತ್ತೆ? ನೀನಲ್ಲ ಬರ್ಕೊಟ್ಟಿದ್ದು, ಡೈಲಾಗ್ ಮಾತ್ರ ಬರ್ತದದು ಅಷ್ಟೇ ಆಗಿರೋದು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಸತ್ಯ ಹೇಳು. ಶೇಕ್ ಮಾಡು, ಶೇಕ್ ಮಾಡು, ಶೇಕ್ ಮಾಡು. ಎಂತ ಗರ್ಭನ ಶೇಕ್ ಮಾಡ, ಶೇಕ್ ಮಾಡು. ಹಾಗೆಲ್ಲ ಸೊಂಟ ಸೊಂಟಕ್ಕೆ ಅಲ್ಲಿ ಭುಜ ಭುಜ ಮೇಲೆ ಮೇಲೆ ನಿನ್ನಲ್ಲ ಅವಳ್ದು ಭುಜ ಕೈ ಇಡಿ. ಎರಡು ಎರಡು ಕೈ ಹೀಗೆ. ಸತ್ಯ ಹೇಳು, ನಿನ್ನ ಗರ್ಭ ಕಾಣಿ. ಮದ್ಯ ಬಿಟ್ಟು
ಅದೆಂತ ಗಿಟ್ಟದ ಅದ್ರಲ್ಲಿ ದಿಂಬಿತ್ತಲ್ಲಿ ಹೆರಿಗೆ ಆಯ್ತು, ಹೆರಿಗೆ ಆಯ್ತು. ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಲು ಎಲ್ಲಿ ಇನ್ನೆಲ್ಲಿ ಮತ್ತೆ ಹೆರಿಗೆ ಆದ್ಮೇಲೆ ಹೋಗು, ಅಡ್ಮಿಟ್ ಆಗಿ ಹೋಗು. ಲಾಸ್ಟ್ ಎರಡೈಲಾಗ್ ಲಾಸ್ಟ್ ಇಲ್ಲಿ ಹೆರಿಗೆ ಆಯ್ತಲ್ಲ ಇನ್ನೆಂತ ನಿಂತು ಹೋಗು ಶ್ರೀಧರ್. ನಮ್ ಸುಮ್ಮನೆ ಮಂಗ ಮಾಡಿದ್ದವ, ಸುಮ್ಮನೆ ಕೆಲಸಕ್ಕಾದ್ರೂ ಹೋಗೋದಿತ್ತವ, ರಾಜ ಮಾಡ್ತೀನಿ ರಾಜ ಮಾಡ್ತೀನಿ ಅಂತ. ನನ್ಗೆ ಇವಾಗ ಗೊತ್ತಾಯ್ತು, ಅವಳಿ ಮಕ್ಕಳ ತಂದೆ ಗುಜರಿ ಅಂಗಡಿ ಅವ. ಇಲ್ಲಂತಂದ್ರೆ ಇಂಥ ಮಕ್ಕಳಿಗೆ ಜನ್ಮ ಕೊಡಲ್ಲ. ಹೆಸರು ಇಟ್ಕೊಂಡೇ ಹುಟ್ಟಿದ್ದಾರೆ. ನಾನು ಸತ್ಯ ಹೇಳು, ಇದೇನು ಗರ್ಭ ಪಾತ್ರೆಯಾ ಅಥವಾ ಸ್ಟೀಲ್ ಪಾತ್ರೆಯಾ? ಹಲೋ, ಎಲ್ಲೋಗ್ತಾ ಇದ್ದೀರಿ ನೀವು ನಾಲ್ಕು ಜನ? ಬನ್ನಿ ಇಲ್ಲಿ ನೀವು ನಾಲ್ಕು ಜನ. ಚಿಕ್ಕಬಳ್ಳಾಪುರ ಉತ್ಸವ 8 ದಿನಗಳ ಕಾಲ ನಡೆಯುತ್ತೆ. 7 ದಿನ ಆಯ್ತು. ಈ 7 ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಇಷ್ಟು ನಕ್ಕಿದೆ, ಇದೇ ಮೊದಲನೇ ಸಲ, ಅದು ನಿಮ್ಮಿಂದ. ಅಯ್ಯಪ್ಪ, ಇಡೀ ಚಿಕ್ಕಬಳ್ಳಾಪುರ 1 ತಿಂಗಳಿಗಾಗೋಷ್ಟು ನಕ್ಬಿಟ್ಟಿದ್ದೀವಿ ನಾನು ಚಿಕ್ಕಬಳ್ಳಾಪುರ. ಒಳ್ಳೆ ಚಪ್ಪಾಳೆ ನಮ್ಮ ಕಲಾವಿದರಿಗೆ. ಓಹೋ, ನೀವು ಮಾತಾಡ್ಲೇಬೇಕು ನಾಲ್ಕು ಜನ. ಪ್ರಕಾಶ್ ಸರ್, ನೀವು ಮಾತಾಡ್ಲೇಬೇಕು. ಚಂದ್ರನನ್ನು ತೋರಿಸಿದ್ದು ಇವರೇ ಅಲ್ವಾ ಸರ್? ನಾನು ತೋರಿಸಿದ್ದು ಮಾತ್ರ, ಅದು ರೂವಾರಿ ಅವರು ಅಲ್ಲಿ. ಮುಂದೆ ಬನ್ನಿ. ಫಸ್ಟ್ ಆಫ್ ಆಲ್ ಇಡೀ ಚಿಕ್ಕಬಳ್ಳಾಪುರ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಥ ಈ ಕಾರ್ಯಕ್ರಮ ಒಂದು 500 ಮೇಲೆ ಸ್ಟೇಜಲ್ಲಿ ಮಾಡಿದ್ದೀವಿ ಇದು, ಬಟ್ ಈ ಇಷ್ಟೊಂದು ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು, ಫುಲ್ ಎಂಜಾಯ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಡಾಕ್ಟರ್ ಸುಧಾಕರ್ ಸರಿಗೆ ನಮ್ಮ ಮಸ್ಕ್ರಿ ತಂಡದಿಂದ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಇದೊಂದು ವೇದಿಕೆ ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ರಿಷಬ್ ಸರ್, ಅವರಿಗೂ ಸ್ಪೆಷಲಿ ನಮ್ಮ ಟೀಮಿಂದ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್, ಮೊನ್ನೆಯಿಂದ ಒಂದು ವಾರದಿಂದ ನಿರಂತರವಾಗಿ ಕಾಲಲ್ಲಿ ಮಾತಾಡ್ತಾ ಇದ್ರು. ಥ್ಯಾಂಕ್ ಯು ಸರ್ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಮುಂದೆ ಕೂಡ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಂಡ ಬಂದು ಈ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥ ಅವಕಾಶ ಸಿಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಅಭಿಮಾನಿಗಳ ಕೋರಿಕೆ ಇದೆ, ಕಾಂತಾರದ ಒಂದು ಡೈಲಾಗ್ ಹೇಳಬೇಕು ಅಂತ ನೀವು. ನೀವು ಯಾವ ಡೈಲಾಗ್ ಹೇಳಿದ್ರು ನಮ್ಮವ್ರು ಬಿಸಿಲು ಹೊಡೆದೇ ಹೊಡಿತಾರೆ, ಯಾಕಂದ್ರೆ ಎಲ್ಲ ಡೈಲಾಗ್ ಆ ಲೆವೆಲ್ಗೆ ಇಷ್ಟ ಆಗಿದೆ. ಏ ಕಮಲ, ನಿಮ್ಗೆ ಎಂತ ಅಮಲ, ಎಂತ ಒಟ್ಟರಸಿ ಮಾತಾಡೋದು? ಸರ್ ಬಂದ್ರೆ ಮಾತಾಡ್ಬೋದು ಅನ್ಸುತ್ತೆ. ಹೌದು ರಿಷಬ್ ಸರ್, ಈ ನಗುವಿನ ಹಿಂದೆ ದೊಡ್ಡ ಶಕ್ತಿ ನಮ್ಮ ರಿಷಬ್ ಸರ್, ದಯವಿಟ್ಟು ಇಲ್ಲಿ ಇರ್ಬೇಕು. ಈ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಇವರೇ ರಾಜ. ಹೌದು, ಫಸ್ಟ್ ಅದನ್ನ ಹೇಳ್ಬೇಕು. ಹೌದು, ರಾಜನ್ಗೆ ಕೊಡೋಣ. ಈಗ ಯಾರು ಹೇಳ್ತಾರೆ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ? ನೀವೇ ಹೇಳಿ, ನೀವೇ ಹೇಳಿ. ಎಂತಾದ್ರೂ ಹೇಳ್ತಾರಂತ ಭಯ ನನಗೆ. ಅದನ್ನೇ ಹೇಳೋದು, ನೀವು ಮಾತ್ರ ಅದನ್ನೇ ಹೇಳ್ಬೇಕು ಎಂತ ಹೇಳಿದ್ದೇನೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪಂತೆ ಸೊಪ್ಪು. ಶೆಟ್ರೆ, ಒನ್ಸ್ ಮೋರ್ ಹೇಳ್ತೀರಾ ಪ್ಲೀಸ್? ಒನ್ಸ್ ಮೋರ್, ನಮ್ಮ ಚಿಕ್ಕಬಳ್ಳಾಪುರಗೋಸ್ಕರ ಒನ್ಸ್ ಮೋರ್. ಕೂದಲು ತುಂಬಾ ಹೋಗಿದೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಹೇಳುದಿಲ್ಲ ಮತ್ತೆ ಸೊಪ್ಪಂತೆ ಸೊಪ್ಪು. ಹೇ ಅಪ್ಪ ದೇವ್ರೆ, ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ನಮ್ಮ ರಾಜನಿಗೂ. ಕಾಂತಾರ ಚಿತ್ರದ ಎಲ್ಲಾ ವಿಷಯಗಳು ನಮ್ಗೆ ಇಷ್ಟ ಆಗಿದ್ರಲ್ಲಿ ಒಂದು ಅಫ್ಕೋರ್ಸ್ ಇವ್ರು ಚಂದ್ರ ತೋರಿಸಿದ್ದು ಎಲ್ರಿಗೂ, ಅಂದ್ರೆ ತುಂಬಾ ಜನಕ್ಕೆ ಅದು ಇನ್ಸ್ಪಿರೇಷನ್ ಆಗಿತ್ತು ಅಲ್ವಾ ಶೆಟ್ರೆ? ಇದು ಹೌದು, ಅದೊಂದು ಅದೊಂದು ವಿಶ್ವವಿದ್ಯಾಲಯ. ಅದು ಚಂದ್ರನನ್ನು ಆ ಥರ ತೋರಿಸಿದಂತ ಒಂದು ಪಾಠವನ್ನ ನೀವು ಕಲ್ಸ್ಕೊಟ್ಟಿದ್ದೀರಿ. ಅದನ್ನ ನಮ್ಮ ಶೆಟ್ರು ಗೊತ್ತಿಲ್ಲ ಅವ್ರಿಗೆ ಯಾಕೆ ಆ ಐಡಿಯಾ ಬಂತು, ನನ್ಗೆ ಐಡಿಯಾ ಇಲ್ಲ ಅದು ನನ್ಗೆ. ಇಂಥ ರಾಮ್ಪುರನ್ನು ಸುಮಾರು ನೋಡಿದ್ದೆ ನಾನು. ಕರೆಕ್ಟ್ ಕರೆಕ್ಟ್. ಇದು ಮಾತಂದ್ರೆ ಇನ್ನು ನಮ್ಮ ಇನ್ನೊಬ್ರು, ಹೌದು ರಾಣಿಯ ತಂದೆ, ಅವರು ಕೂಡ ಮಾತಾಡ್ಬೇಕು ಪ್ಲೀಸ್ ಒಂದೆರಡು ಮಾತು. ಜೆಪಿ ಅವರು ಏನು ಮಾತಾಡೋದು, ಹೇಗನ್ಸು ಈ ಅನುಭವ ಹೇಗಿತ್ತು? ಅಯ್ಯೋ ಹೇಳಿಕ್ಕೆ ಆಗುದಿಲ್ಲ, ಮಾತೇ ಬರೋದಿಲ್ಲ, ಅಷ್ಟು ಖುಷಿ ಆಗ್ತಾ ಉಂಟು. ಇಷ್ಟು ಜನರು ನಾನು
ಮೊದಲನೇ ಬಾರಿಗೆ ನೋಡ್ತಾ ಇದ್ದೇನೆ. ಇಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಇದು ರಾಣಿಯ ಅಥವಾ ರಾಜ? ರಾಣಿ. ಎರಡು ಮಾತಾಡಿ. ನಮಸ್ತೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಎಲ್ಲರನ್ನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅನುಶ್ರೀ ಮೇಡಮ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಈ ವೇದಿಕೆಯಲ್ಲಿ ಡೈರೆಕ್ಟ್ ಆಗಿ, ಇಲ್ಲದ್ರೆ ಟಿವಿಲೇ ನೋಡ್ತಾ ಇದ್ವಿ. ಮತ್ತೆ ರಿಷಬ್ ಸರ್ ಇವತ್ತು ನೋಡಿದ್ದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಊರಲ್ಲಿ ಹತ್ರನೇ ಆಗಿತ್ತು, ಒಂದು 10 ಕಿಲೋಮೀಟರ್ ದೂರದಲ್ಲಿ. ಅವಾಗ ಪ್ರಕಾಶ್ ಅಣ್ಣನ ಜೊತೆ ಹೋಗಿ ಅವರನ್ನ ಮೀಟ್ ಮಾಡಿದ್ದೆ. ಮತ್ತೆ ಇವತ್ತು ತುಂಬಾ ಹತ್ರದಿಂದ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟೊಂದು ಕ್ರೌಡ್ ಮುಂದೆ ನಾವೊಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಮತ್ತೆ ಇದಕ್ಕಿಂತ ಮೊದಲು ನಾವು ಮಾಡಿದ ಪರ್ಫಾರ್ಮೆನ್ಸ್ ನೋಡಿದ್ದೀರಿ ನೀವು, ಅದಕ್ಕೂ ಇವತ್ತು ಲೈವ್ ಆಗಿ ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟು ಕಲಾವಿದರು ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಇಂಥ ಅದ್ಭುತವಾದಂಥ ಟೆಕ್ನಿಷಿಯನ್ ನಮ್ಮ ರಿಷಬ್ ಶೆಟ್ಟಿ ಸರ್, ಅವ್ರಿಗೆ ನಿಜವಾಗ್ಲೂ ಅಭಿಮಾನಿಗಳ ಪರವಾಗಿ ಒಂದು ದೊಡ್ಡ ಧನ್ಯವಾದಗಳು. ಹಾಗೆಯೇ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.